हलो फ्रेंड्स, वेलकम टू बेळकु टीवी चैनल। बेळकु टीवी चैनल के यार सब्सक्राइब आगे सब्सक्राइब आगे लाइक मत फ्रेंड्स कूड़ा शेयर माँ पकल बेल आइकन प्रेस ना प्रतियो वीडियो नोटिफिकेशन निम्हे फस्ट बंदते इवती विजयवाणी कन्नड न्यूज़ पेपर 19 नवंबर 2021 शुक्रवार रविचंद्रन किविमातु सिनिवाणी नोड़ रमेश अरविंद नूर मातु अडवर्टाइजमेंट नमस्ते बेंगलुरु मातु माणिक्य नम हिन्नेलेगिंत उत्तम कार्यगळे नम्मतनवन्नु लोकक्के परिचयिसुवंते आगबेकु सौंदर्य स्पर्धे गेद्द अनन्य सिंग गांधी कृषि विज्ञान केंद्र जोते बीबीएमपी ओप्पंद मुंदिन वर्ष कार्यारंभ मरगळ गणतिगे 4.5 कोटि रु खर्चु मरक्के तला 30 रु वेच्च हाईकोर्ट सूचनेय 3 वर्षगळ बळिक गणति दोड्ड कल्लसंद्र केरेगे सेरुत्तिद्द कलुषित नीरु पालिकेयिंद कळपे पुनश्चेतन कामगारि आरोप ಮೈಸೂರಿನಲ್ಲಿ ಡಿಸೆಂಬರ್ 10ರಿಂದ ಬಹುರೂಪಿ ನಾಟಕೋತ್ಸವ ರೆಟಿನೋಪತಿಯಿಂದ ನವಜಾತ ಶಿಶು ರಕ್ಷಿಸಿ ಪಾಲಕರಿಗೆ ಡಾಕ್ಟರ್ ಭುಜಂಗ ಶೆಟ್ಟಿ ಸಲಹೆ ಸಕಾಲದಲ್ಲಿ ಚಿಕಿತ್ಸೆ ನೀಡಿದರೆ ಅಂಧತ್ವ ನಿವಾರಣೆ ಸಾಧ್ಯ ಕಡಿಮೆ ತೂಕ ಇರುವ ಶಿಶುಗಳಲ್ಲಿ ಆರ್ಒಪಿ ಸಮಸ್ಯೆ ಹೆಚ್ಚು ಟ್ಯಾಬ್ ನೀಡಿರುವ ಮಾಹಿತಿ ಕೊಡಿ ತಾಂತ್ರಿಕ ಶಿಕ್ಷಣ ಇಲಾಖೆ ಸೂಚನೆ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ಎನ್ಇಪಿ ಪೂರಕ ಕುಲಪತಿ ಲಿಂಗರಾಜ ಗಾಂಧಿ ಅಭಿಮತ 11 ಅಭ್ಯರ್ಥಿಗಳು ಕಣದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ 42 ಮತಗಟ್ಟೆ ಸ್ಥಾಪನೆ ರಂಗೇರಿದ ನಗರ ಜಿಲ್ಲೆ ಕಸಾಪ ಚುನಾವಣೆ ಬೆಂಗಳೂರಿನಲ್ಲಿ ಇದ್ದಾರೆ 36,491 ಮತದಾರರು ಅಧಿಕಾರಿಗಳಿಂದ ಶಿಶು ದಂಧೆ ನಡೆಯುತ್ತಿದ್ದ ಸ್ಥಳ ಪರಿಶೀಲನೆ ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಭಿಕ್ಷಾಟನೆ ಬಿಟ್ಟು ಖಾತ್ರಿ ಕೆಲಸ ಮಾಡಲು ಸೂಚನೆ 2022ನೇ ಸಾಲಿನ ರಾಜ್ಯ ಪ್ರಕಟ 10 ವರ್ಷದಲ್ಲಿ 40 ಚಂಡಮಾರುತ ರೈತರಿಗೆ ಸೈಕ್ಲೋನ್ ಕಂಟಕ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಹೆಚ್ಚು ತಿರುಪತಿಯಲ್ಲಿ ಮಳೆ ಅವಾಂತರ ಐವತ್ತು ವಿದ್ಯಾರ್ಥಿಗಳು ಅಸ್ವಸ್ಥ ವಿಷ ಜಂತು ಬೆಂದ ಉಪಾಹಾರ ಸೇವನೆ ಹಬ್ಬೆ ತುಮಕೂರಿನ ಖಾಸಗಿ ವಸತಿ ಶಾಲೆಯಲ್ಲಿ ಘಟನೆ ರಾಜ್ಯದಲ್ಲಿ ಹೆಚ್ಚಿದ ಡೆಂಗಿ ಈ ಆಸ್ತಿ ತಂತ್ರಾಂಶ ವಿಸ್ತರಣೆ ಕೈ ಬರಹದ ದಾಖಲೆಗೆ ನಿಷೇಧ ವಾರ್ತಾ ಇಲಾಖೆಗೆ ಹರ್ಷ ಮರು ನೇಮಕ 3ನೇ ಬಾರಿ ಆಯುಕ್ತರಾಗಿ ಅಧಿಕಾರ ಹಳೆಯ ಫೋಟೋ ಕೆದಕಿದ ಬಿಜೆಪಿ ಕಾಂಗ್ರೆಸ್ನಿಂದ ನೀರವ್ ಮೋದಿ ಫೋಟೋ ಬಿಡುಗಡೆ ಹ್ಯಾಕರ್ ಶೇಖಿಗೂ ಸಿದ್ದರಾಮಯ್ಯ ಪುತ್ರಗೂ ನಂಟು ಮಾತಾಡ್ ಮಾತಾಡ್ ಕನ್ನಡ ಕನ್ನಡ ಭಾಷಾ ಪ್ರಭೇದಗಳ ಪರಿಚಯ ಸಂಬಂಧಗಳನ್ನು ಪ್ರಜ್ಞಾಪೂರ್ವಕವಾಗಿ ಆರಿಸಿಕೊಳ್ಳಿ ಅಮೃತಧಾರೆ ಸದ್ಗುರು ಸೂಕ್ತ ಕ್ರಮ ಅಗತ್ಯ ಭಿಕ್ಷಾಟನೆಗೆ ಶಿಶು ದಂಧೆ ಅಮಾನವೀಯ ಶ್ರೇಷ್ಠ ಜೀವನ ಪಥ ರೂಪಿಸಿದ ಧೀಮಂತ ಇಂದು ಗುರುನಾನಕ್ ಜಯಂತಿ ಸಾವಿರಾರು ಕೋಟಿಗಳಲ್ಲಿ ಮಾತನಾಡುತ್ತವೆ ಇವರ ಸಿನಿಮಾಗಳು ನಾನು ನೀವು ಮತ್ತು ಮುಂಜಾನೆ ಮತ್ತು ಪರಿಸ್ಥಿತಿಗನುಗುಣವಾಗಿ ನಮ್ಮನ್ನು ಬದಲಿಸಿಕೊಳ್ಳುವುದಕ್ಕಿಂತ ಅವಕಾಶಗಳನ್ನು ನಮಗನುಕೂಲವಾಗುವಂತೆ ಪರಿವರ್ತಿಸಿಕೊಳ್ಳಲು ಬೇಕಾದ ಅನುಭವ ದಕ್ಕಿಸಿಕೊಳ್ಳೋಣ ಸಮಗ್ರ ಮರುಪೂರಣಕ್ಕೆ ಆದ್ಯತೆ ಸಚಿವ ಕಾರಜೋಳ ಘೋಷಣೆ ಭೂ ಸವಳು ತಡೆಗೆ ಯೋಜನೆ ನೀರಾವರಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದಲೇ ಅನ್ಯಾಯ ವಿಜಯವಾಣಿ ಸಂವಾದ ಕನಕ ಮಹಿಮೆ ಕಾಗಿನೆಲ ಶ್ರೀಗಳಿಂದ ಕನಕ ಉಪನ್ಯಾಸ ಕ್ಲಬ್ ಸಂವಾದದಲ್ಲಿ ಇಂದು ಸಂಜೆ 6ರಿಂದ ಇಂದು ವರ್ಷದ ಕೊನೆಯ ಚಂದ್ರಗ್ರಹಣ ಗಡಿಯಲ್ಲಿ ಚೀನಾ ವಸತಿ ಗ್ರಾಮ 5,000 ಕೋಟಿ ರು ಹೂಡಿಕೆ 15,000 ಉದ್ಯೋಗ ಸೃಷ್ಟಿಗೆ ಬಿಟಿಎಸ್ ವೇದಿಕೆ ಜನಸ್ವರಾಜ್ಗೆ ಕಹಳೆ ಭವತಾರಣ್ಯ ಸಾಕ್ಷಾತ್ಕಾರಕ್ಕೆ ಮೊರೆ ಹಿಡಿಯುವುದು ನಿಜ ಪ್ರಾರ್ಥನೆ ಪರಮಹಂಸ ನುಡಿದೀಪ ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ ಬಸರ್ ನೋಟ ಸ್ಟಾಕ್ ನೋಟ ಇದೆ ಮತದಾರರ ನೋಂದಣಿ ವಿಶೇಷ ಅಭಿಯಾನ ಉಳ್ಳಾಳು ವಾರ್ಡ್ನಲ್ಲಿ ಆಯೋಜನೆ ನೇತ್ರದಾನಕ್ಕೆ 250ಕ್ಕೆ ಹೆಚ್ಚು ಮಂದಿ ನೋಂದಣಿ ಬಸವನಪುರ ವಾರ್ಡ್ನಲ್ಲಿ ನಟ ಪುನೀತ್ ನೆನಪು ಸಹಕಾರ ತರಬೇತಿಗೆ ಅರ್ಜಿ ಆಹ್ವಾನ ನವೆಂಬರ್ 30 ಕೊನೆ ದಿನ ರಾಮನಗರ ಜಿಲ್ಲೆ ರೇಷ್ಮೆ ಕೃಷಿ ಪರಿಚಯಿಸಲು ಯೋಜನೆ ಪ್ರವಾಸೋದ್ಯಮ ಇಲಾಖೆಯಿಂದ ರೇಷ್ಮೆ ಪ್ರವಾಸ ರೇಷ್ಮೆ ನಗರಿ ಖ್ಯಾತಿ ಉತ್ತುಂಗಕ್ಕೇರಿಸಲು ಮಹತ್ವದ ಹೆಜ್ಜೆ 29ರಿಂದ 5 ದಿನ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಎಲ್ಲ ಟೆಂಡರ್ ನೋಟಿಫಿಕೇಶನ್ಸ್ ಇದೆ ಸಿನಿವಾಣಿ ತಾರಾಲೋಕದ ಬೆಡಗು ಒಂದೇ ಟ್ಯೂನ್ 3 ಭಾಷೆ ಫ್ಲಾಶ್ ಬ್ಯಾಕ್ ಹೊಗಳಿಕೆಯೂ ಬೇಕು ತೆಗಳಿಕೆಯೂ ಇರಬೇಕು ಮಗನ ಸಿನಿ ಬದುಕಿನ ಬಗ್ಗೆ ರವಿಚಂದ್ರನ್ ಮಾತು
ಡಯಲ್ 100 ಸೈಬರ್ ಕಳ್ಳರ ಚಾಕೊಲೇಟ್ ಕತೆ, ಮಂಗಳಾದೇವಿ ಮಡಿಲಲ್ಲಿ ರಕ್ತ ಚರಿತೆ, DR56 ಟೀಸರ್ ಬಂತು 2 ವರ್ಷದ ಬಳಿಕ ಪ್ರಿಯಾಮಣಿ ಆಗಮನ, ಪುನೀತ್ ವಿಜಯ್ಗೆ ಶ್ರದ್ಧಾಂಜಲಿ, ಕನ್ನಡಕ್ಕೆ ಶಿವಾನಿ, ಮರಾಠಿ ಹುಡುಗಿ ಚಂದನವನಕ್ಕೆ, ತಮಿಳುನಾಡಲ್ಲಿ ಮಳೆಯಾದರೆ ಬೆಂಗಳೂರಿಗೆ ಕಂಟಕ, ಇಂದು ಯೆಲ್ಲೋ ಅಲರ್ಟ್, 18 ದಿನದಲ್ಲಿ ಶೇಕಡ 212 ಹೆಚ್ಚು ಮಳೆ, ಜನಜೀವನ ಅಸ್ತವ್ಯಸ್ತ, ತನಿಖೆ ವಿಳಂಬ ಪ್ರಶ್ನಿಸಿದ ಅರ್ಜಿ ವಜಾ, ವಿಕೆ ಶಶಿಕಲಾಗೆ ಜೈಲಿನಲ್ಲಿ ವಿಶೇಷ ಆತಿಥ್ಯ ಕಲ್ಪಿಸಿದ ಆರೋಪ, ಉಪನ್ಯಾಸಕ ಹುದ್ದೆಗೆ ಅರ್ಜಿ, ನಗರೋತ್ಥಾನ ಅನುದಾನ ಹಂಚಿಕೆ ತಾರತಮ್ಯ, ಕೆಆರ್ ಪುರಕ್ಕೆ 170 ಕೋಟಿ ಹಂಚಿಕೆ, ವಿಪಕ್ಷ ಶಾಸಕರಿಂದ ಪ್ರತಿಭಟನೆ ಎಚ್ಚರಿಕೆ, ಹಲವು ಯೋಜನೆಗಳ ಅನುದಾನಕ್ಕೆ ತಡೆ, ಮನೆಯಲ್ಲಿ ಬೆಂಕಿ ಅವಘಡ, ಬೆಂಗಳೂರು ಅಡ್ವರ್ಟೈಸ್ಮೆಂಟ್ ಇದೆ, ಕಸಾಪ ಅಧ್ಯಕ್ಷ ಚುನಾವಣೆ ಬೆಂಬಲಿಸಲು ಮತದಾರರಿಗೆ ಮಠಾಧೀಶರ ಮನವಿ, ಮಹೇಶ್ ಜೋಶಿಗೆ ನ್ಯಾಯಮೂರ್ತಿ ಹರಳಿ ನಾಗರಾಜ್ ಬೆಂಬಲ, ಭಾನುವಾರ ಮತದಾನ, ಎಸಿಬಿ ಬಲೆಗೆ ಯುನಾನಿ ಮಂಡಳಿ ರಿಜಿಸ್ಟ್ರಾರ್, ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ, ಭೂ ಸವಳು ತಡೆಗೆ ಯೋಜನೆ, ನೀರು ಗಂಟಿ ವ್ಯವಸ್ಥೆ ಮರುಸ್ಥಾಪನೆಗೆ ಚಿಂತನೆ, ನವಲೆ ಬಳಿ ಅಣೆಕಟ್ಟೆ, ಕಾರಜೋಳ ಮಾಹಿತಿ, ಬೆತ್ತಲೆಗೊಳಿಸಿ ನಾಗಿಣಿ ಡಾನ್ಸ್ ಮಾಡಿಸಿ ದೌರ್ಜನ್ಯ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ, ಕೋವಿಡ್ ಇಳಿಕೆಯಿಂದ ಚೇತರಿಸಿಕೊಂಡ ಬಿಎಂಆರ್ಸಿಎಲ್, ರೌಡಿ ಶೀಟರ್ ಸೈಕಲ್ ರವಿ ಕೋರ್ಟ್ಗೆ ಶರಣು, ಬ್ರಾಹ್ಮಣರ ಸವಾಲುಗಳ ಮೆಟ್ಟಿ ನಿಲ್ಲಬೇಕಿದೆ ಅಶೋಕ ಆರನಹಳ್ಳಿ ಆಶಯ, ಡಿಸೆಂಬರ್ 9ರಿಂದ 23ರವರೆಗೆ ದ್ವಿತೀಯ PUC ಪರೀಕ್ಷೆ, ವೇಳಾಪಟ್ಟಿ ಬದಲು ಮಾಡಿದ PU ಇಲಾಖೆ, ಪೇದೆ ನೇಮಕಾತಿ ವಯೋಮಿತಿ ಏರಿಸಿ 30ಕ್ಕೆ ಹೆಚ್ಚಿಸಲು ಮನವಿ, ಕ್ಲಾಸಿಫೈಡಲ್ಲಿ ಜಾಬ್ಸ್ ಇರುತ್ತೆ ನೋಡಿ, ಪಾಲಿಕೆ ಮಾಜಿ ಸದಸ್ಯ ಶಿವಪ್ಪ ಆತ್ಮಹತ್ಯೆ, BCC ಲೇಔಟ್ನಲ್ಲಿ ಘಟನೆ, ಮಾನಸಿಕ ಖಿನ್ನತೆ ಕಾರಣ ಶಂಕೆ, ಮಳೆಗಾಲದಲ್ಲಿ ವಾಹನ ಸವಾರರ ಮೈ ಮೇಲೆ ಬೀಳುವ ಕೊಳಚೆ ನೀರು, ನಿರ್ವಹಣೆ ಮರೆತ BBMP, ಸೋರುತ್ತಿದೆ ನಾಯಂಡನಹಳ್ಳಿ ಜಂಕ್ಷನ್ ಅಂಡರ್ಪಾಸ್, ಅವಧಿಗೂ ಮುನ್ನವೇ ಶಿಥಿಲ, ಅಪಘಾತದಲ್ಲಿ 3ರ ದುರ್ಮರಣ, ಏರ್ಪೋರ್ಟ್ ರಸ್ತೆಯಲ್ಲಿ ಅವಘಡ, ವಿಭಜಕ ದಾಟಿ ಕ್ಯಾಬ್ಗೆ ಡಿಕ್ಕಿ ಹೊಡೆದ ಕಾರು, ಮಹಿಳಾ ಪ್ರಯಾಣಿಕರು ಕ್ಯಾಬ್ ಚಾಲಕ ಸಾವು, ಬಂದ್ಗೆ ಉತ್ತಮ ಪ್ರತಿಕ್ರಿಯೆ, ಕೋಲಾರ 0.8 ಬಿಟ್ಕಾಯಿನ್ ಸುರಕ್ಷಿತ, ಪೊಲೀಸ್ ವ್ಯಾಲೆಟ್ನಲ್ಲಿ ಇರುವುದಾಗಿ ಸ್ಪಷ್ಟನೆ, ಕಾರಿನಲ್ಲಿದ್ದ 9.5 ಲಕ್ಷ ಕಳ್ಳತನ, ಜಮೀನು ಖರೀದಿಗೆ ಹಣ ತಂದಿದ್ದ ರೈತ, ರೈಲಿನ ಪುಟ್ಬೋರ್ಡ್ನಿಂದ ನದಿಗೆ ಬಿದ್ದು ಸಾವು, ಪಾಂಡವಪುರ ಬಳಿ ಘಟನೆ, ಯುವಕನ ಬಲಿ ಪಡೆದ ಸೆಲ್ಫಿ ಗೀಳು, 8 ದಿನಗಳ ಬಳಿಕ ಶವ ಪತ್ತೆ, ನೌಕರಿ ಆಮಿಷ ಒಡ್ಡಿ ವಂಚನೆ, ಆರೋಪಿ ಪತ್ತೆಗೆ ಕ್ರಮ, ಭಾರತ ಬಯೋಟೆಕ್ ನಿರ್ದೇಶಕ ಡಾಕ್ಟರ್ ಕೃಷ್ಣಮೋಹನ್ ಹೇಳಿಕೆ, ತಂತ್ರಜ್ಞಾನ ಶೃಂಗದಲ್ಲಿ ಭಾಗಿ, ಕೋವ್ಯಾಕ್ಸಿನ್ ಗುಣಮಟ್ಟದಲ್ಲಿ ರಾಜಿಯಾಗಿಲ್ಲ, ಲಸಿಕೆ ಅಭಿವೃದ್ಧಿಯಲ್ಲಿ ಪಟ್ಟಿರುವ ಶ್ರಮಕ್ಕೆ ಬೆಲೆ ಕಟ್ಟಲಾಗದು, ಕೈಗಾರಿಕಾ ಕ್ರಾಂತಿಯಲ್ಲಿ ಕರ್ನಾಟಕ ಮುಂಚೂಣಿ, ಆಪಲ್ ಕಂಪನಿ ಉಪಾಧ್ಯಕ್ಷೆ ಪ್ರಿಯಾ ಬಾಲಸುಬ್ರಹ್ಮಣ್ಯಂ ವಿಶ್ವಾಸ, ವಾರಣಾಸಿಯಲ್ಲಿ ರಾಜ್ಯದ ರೇಷ್ಮೆಗೆ ಮಾರುಕಟ್ಟೆ, ಡಿಸೆಂಬರ್ನಿಂದ ವಹಿವಾಟು ಶುರು, ಎಐಎಂಐ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶಗಳು, 5,000 ಕೋಟಿ ಹೂಡಿಕೆ, 15,000 ಉದ್ಯೋಗ, ITBT ಸಚಿವ ಅಶ್ವಥ್ ನಾರಾಯಣ ಮಾಹಿತಿ, ಚಾಮರಾಜನಗರದಲ್ಲಿ ಬ್ಯಾಟರಿ ಉತ್ಪಾದನಾ ಘಟಕ, ನವೋದ್ಯಮಗಳಿಗೆ ಪ್ರಶಸ್ತಿ, 8ರ ಘಟ್ಟಕ್ಕೇರಿದ ಸಿಂಧು, ಶ್ರೀಕಾಂತ್ ಪ್ರಣಯ್, ರಾಂಚಿಯಲ್ಲಿ ಇಂದು ಭಾರತ ನ್ಯೂಜಿಲೆಂಡ್ 2ನೇ T20 ಕಾದಾಟ, ತಿರುಗೇಟು ನೀಡುವರೆ ಪ್ರವಾಸಿಗರು, ದ್ರಾವಿಡ್ ರೋಹಿತ್ ಟೀಮ್ಗೆ ಸರಣಿ ಗೆಲುವಿನ ಗುರಿ, ಪಡುಕೋಣೆಗೆ ಜೀವಮಾನ ಸಾಧನೆ ಗೌರವ, ಭಾರತ ದಿಗ್ಗಜ ಪ್ರಕಾಶ್ ಪಡುಕೋಣೆ, WTA ಫೈನಲ್ಸ್ ಪ್ರಶಸ್ತಿ ಗೆದ್ದ ಮುಗುರುಜ, ಇಂದಿನಿಂದ ISL ಫುಟ್ಬಾಲ್ ಹಬ್ಬ, ಶೀಘ್ರ ಶುರುವಾಗಲಿದೆ ಬಾಸ್ಕೆಟ್ಬಾಲ್ ಲೀಗ್, ಸೆಮೀಸ್ಗೆ ಕರ್ನಾಟಕ ಸೂಪರ್ ಎಂಟ್ರಿ, 6.5 ಕೋಟಿ ಡೋಸ್ ಕರೋನಾ ಲಸಿಕೆ ರಫ್ತು, ಭಾರತದ ಈಶಾನ್ಯ ರಾಜ್ಯಗಳ ಕೆಲ ಪ್ರದೇಶಗಳಲ್ಲಿ ಮಾತ್ರ ಖಗೋಳ ವಿಸ್ಮಯ ಗೋಚರ, ಇಂದು ಶತಮಾನದ ಸುದೀರ್ಘ ಚಂದ್ರಗ್ರಹಣ, ಆನ್ಲೈನ್ ಪರೀಕ್ಷೆಗೆ ಸುಪ್ರೀಂ ನಕಾರ, ಚೀನಾ ಮತ್ತೊಂದು ಅತಿಕ್ರಮಣ, ಅರುಣಾಚಲದಲ್ಲಿ 2ನೇ ವಸತಿ ಗ್ರಾಮ, ಭೂತಾನ್ನಲ್ಲಿ 4 ಗ್ರಾಮ, ಕನಿಷ್ಠ 60 ಕಟ್ಟಡಗಳ ಸಮೂಹ,
ಕ್ರಿಪ್ಟೋ ನಿಯಂತ್ರಣಕ್ಕೆ ಪ್ರಧಾನಿ ಮೋದಿ ಕರೆ, ಎಲ್ಲ ರಾಷ್ಟ್ರಗಳ ಹೊಣೆಗಾರಿಕೆ. ಅತ್ಯಾಚಾರಿಗಳ ಪುರುಷತ್ವ ಹರಣಕ್ಕೆ ಕಪಾಕ್ ಕಾಯ್ದೆ. ಭಾರತ ಅತ್ಯಧಿಕ ರೆಮಿಟೆನ್ಸ್ ಪಡೆದ ದೇಶ. ಆಪ್ ಮೂಲಕ ಸಾಲಕ್ಕೆ ಹೊಸ ಕಾಯ್ದೆ. ಬಾಂಬೆ ಹೈ ಆದೇಶಕ್ಕೆ ಸುಪ್ರೀಂ ತಡೆ. ಸಂತ್ರಸ್ತೆಯನ್ನು ಸ್ಪರ್ಶಿಸಿದರೆ ಮಾತ್ರ ದೌರ್ಜನ್ಯ ಎಂದಿದ್ದ ಕೋರ್ಟ್. ದೇಶದ ಅತಿ ದೊಡ್ಡ ಐಪಿಒಕ್ಕೆ ಭಾರಿ ಹೊಡೆತ. ಷೇರು ಮೌಲ್ಯ 28% ಕುಸಿತ. ಮೊದಲ ದಿನವೇ ಹೆಡವಿತ್ತು ಪೇಟಿಎಂ. ತಮಿಳುನಾಡಿನಲ್ಲಿ ವಧು ಕೊರತೆ. ಉತ್ತರ ಭಾರತದ ಮುಖ ಮಾಡಿದ ಯುವಕರು. ನೀರಾವರಿ ಸಚಿವ ಗೋವಿಂದ ಕಾರಜೋಳ ತಿರುಗೇಟು. ನೀರಾವರಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದಲೇ ಅನ್ಯಾಯ. ಐಜಿ ಐಶ್ವರ್ಯ ದೇಚಮ್ಮ 3ನೇ ರ್ಯಾಂಕ್. ವಿಜಯವಾಣಿ ಕ್ಲಬ್ ಹೌಸ್ನಲ್ಲಿ ಇಂದು ಕನಕದಾಸರಿಗೆ ನಮನ. ಬಿಜೆಪಿ ಜನಸ್ವರಾಜ್ ಯಾತ್ರೆಗೆ ಚಾಲನೆ. ಸರ್ಕಾರದ ಸಾಧನೆಗಳ ಅನಾವರಣ. ಪರಿಷತ್ ಪ್ರಚಾರ ಕೈಗೆ ಪ್ರತ್ಯುತ್ತರ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ, ಬಿಎಸ್ವೈ ಹೇಳಿಕೆ. ನಟ ದುನಿಯಾ ವಿಜಯ್ಗೆ ಪಿತೃವಿಯೋಗ. ಪೊಲೀಸ್ ಹುದ್ದೆಗಳ ಭರ್ತಿಗೆ ಕನಿಷ್ಠ ಕಾಲಮಿತಿ ತಿಳಿಸಿ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು. ಏಕಕಾಲಕ್ಕೆ ಹೈಕೋರ್ಟ್ ವಿಚಾರಣೆ. ಜಾತಿಗಣತಿಗೆ ಸಂಬಂಧಿಸಿದ ಅರ್ಜಿಗಳು. ಮಂಡ್ಯಕ್ಕೆ ದಿನೇಶ್ ಗೂಳಿಗೌಡ ಅಚ್ಚರಿಯ ಆಯ್ಕೆ. ಕಾಂಗ್ರೆಸ್ ಬಿಜೆಪಿ ಅನೌಪಚಾರಿಕ ಮೈತ್ರಿ. ಸಹಕಾರ ಸಚಿವರ ವಿಶೇಷಾಧಿಕಾರಿ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ. ಅಡ್ವರ್ಟೈಸ್ಮೆಂಟ್ ಇದೆ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.